ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಣ್ಣಾ ಸಾಹೇಬ್ ಜೊಲ್ಲೆ ಸಂಸದರು ಅವರೇ ಬಿಜೆಪಿಯಿಂದ ಅಭ್ಯರ್ಥಿ. ಅಣ್ಣಾ ಸಾಹೇಬ್ ಜೊಲ್ಲೆ ಬಲಿಷ್ಠನೋ ಪ್ರಿಯಾಂಕಾ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರಿಯಾಂಕಾ ಬಲಿಷ್ಠನೋ ಅಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆನೇ ಬಲಿಷ್ಠ. ಆದರೆ ಪ್ರಿಯಾಂಕಾ ಜೊತೆಗೆ ಜಾರಕಿಹೊಳಿ ಸೇರಿಕೊಂಡಾಗ ಅಣ್ಣಾ ಸಾಹೇಬ್ ಜೊಲ್ಲೆ ವರ್ಸಸ್ ಪ್ರಿಯಾಂಕಾ ಜಾರಕಿಹೊಳಿ ಅಂದಾಗ ಆಬ್ವಿಯಸ್ಲಿ ಪ್ರಿಯಾಂಕಾ ಜಾರಕಿಹೊಳಿನೇ ಬಲಿಷ್ಠ. ಜಾರಕಿಹೊಳಿ ಫ್ಯಾಮಿಲಿಗೆ ಚಿಕ್ಕೋಡಿ ಬೆಳಗಾವಿ ಭಾಗದಲ್ಲಿರುವಂಥ ಗತ್ತು ಗೈರತ್ತು ವರ್ಚಸ್ಸು ಅಷ್ಟು ಸುಲಭವಾಗಿ ಅವರನ್ನು ತಳ್ಳಿ ಹಾಕೋಕ್ಕೆ ಸಾಧ್ಯವಿಲ್ಲ. ಜೊತೆಯಲ್ಲೇ ಪ್ರಿಯಾಂಕಾ ಅವರ ತಂದೆ ಸತೀಶ್ ಜಾರಕಿಹೊಳಿ ಸದ್ಯ ರಾಜ್ಯದ ಸಚಿವರು, ಪ್ರಭಾವಿ ಸಚಿವರು, ಇಲ್ಲಿ ಮಿನಿಸ್ಟ್ರು, ಬೆಂಗಳೂರಲ್ಲವರು ಆಡಳಿತ ಇರ್ಬೋದು, ಆದರೆ ಕಂಪ್ಲೀಟಾಗಿ ಅವರ ಹಿಡಿತದಲ್ಲಿ ಚಿಕ್ಕೋಡಿಯನ್ನು ತೆಗೆದುಕೊಳ್ಳೋ ಕೆಲಸವನ್ನು ಮಾಡ್ತಿದ್ದಾರೆ ತಮ್ಮ ಮಗಳ ರಾಜಕೀಯ ಭವಿಷ್ಯವನ್ನು ಆರಂಭದಲ್ಲೇ ಉಜ್ವಲಗೊಳಿಸಬೇಕು ಅಂತ. ಜೊತೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲುವಿಗಾಗಿ ಶ್ರಮಿಸಿದ ಒಂದಷ್ಟು ನಾಯಕರುಗಳು ಕೂಡ ಈ ಬಾರಿ ಬೇಸರ ವ್ಯಕ್ತಪಡಿಸಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ. ನೇರವಾಗಿ ಕಾಗವಾಡದ ಶಾಸಕರಾಗಿರುವಂಥ ರಾಜು ಕಾಗೆ ಅವರು, ಕಳೆದ ಬಾರಿ ಅಣ್ಣಾ ಸಾಹೇಬ್ ಗೆಲ್ಸಕ್ಕೆ ನಾವು ಕಷ್ಟಪಟ್ಟವು ರೀ, ನಮ್ಮ ಕಷ್ಟ ಸುಖ ವಿಚಾರಿಸಿಲ್ಲ, ಜನರು ಮನೆ ಬಾಗಿಲಿಗೋರು ಸಿಗಲಿಲ್ಲ, ಹೀಗಾಗಿ ನಾವು ಕಾಂಗ್ರೆಸ್ ಅಭ್ಯರ್ಥಿ ಅಂದರೆ ಕಾಂಗ್ರೆಸ್ ಅವರು ಆಬ್ವಿಯಸ್ಲಿ ಕಾಗವಾಡದ ಶಾಸಕರು, ಕಾಂಗ್ರೆಸ್ನ ಶಾಸಕರೇ, ನಮ್ಮ ಅಭ್ಯರ್ಥಿಯನ್ನೇ ನಾವು ಗೆಲ್ಲಿಸ್ತೀವಿ ಅಂತ ಸವಾಲನ್ನು ಹಾಕಿದ್ದಾರೆ. ಹೀಗಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಅಲ್ಲಿ 5 ಜನ ಕಾಂಗ್ರೆಸ್ನ ಶಾಸಕರು, 3 ಬಿ ಜೆ ಪಿ ಶಾಸಕರಿದ್ದಾರೆ. ಅದರಲ್ಲಿ 3 ಒಬ್ಬರು ಶಶಿಕಲಾ ಜೊಲ್ಲೆ ಅವರ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪತ್ನಿ, ಅವರು ನಿಪ್ಪಾಣಿಯಿಂದ ಬಿ ಜೆ ಪಿ ಶಾಸಕರು. ಜೊತೆಗೆ ಹುಕ್ಕೇರಿಯಲ್ಲಿ ನಿತಿನ್ ಕತ್ತಿ ಇದ್ದಾರೆ ಬಿ ಜೆ ಪಿಯಿಂದ. ಇನ್ನು ಅದನ್ನು ಹೊರತುಪಡಿಸಿದ್ರೆ ರಾಯಭಾಗದಲ್ಲಿ ದುರ್ಯೋಧನ ಹೈವಳೆ, ಈ 3 ಮಾತ್ರ ಅಲ್ಲಿ ಶಾಸಕರು ಇರೋದು ಬಿ ಜೆ ಪಿಯಿಂದ. ಹೀಗಾಗಿ ಚಿಕ್ಕೋಡಿಯಲ್ಲಿ ಗಣೇಶ್ ಹುಕ್ಕೇರಿ, ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ, ಕಾಗವಾಡದಲ್ಲಿ ರಾಜು ಕಾಗೆ, ಕುಡಿಚಿಯಲ್ಲಿ ಮಹೇಂದ್ರ ತಮ್ಮಣ್ಣನವರ್, ಜೊತೆಯಲ್ಲಿ ಯಮಕನ ಮರಡಿ ಸತೀಶ್ ಜಾರಕಿಹೊಳಿ, ಇವರೆಲ್ಲರ ಎಫರ್ಟ್ ಈ ಬಾರಿ ಪ್ರಿಯಾಂಕಾ ಜಾರಕಿಹೊಳಿಗೆ ರಿಸಲ್ಟನ್ನು ಮಾಡಿಸೋದು. ಇದರ ಜೊತೆಯಲ್ಲೇ ಲಕ್ಷ್ಮಣ್ ಸವದಿ, ಅಥಣಿ ಕ್ಷೇತ್ರದ ಶಾಸಕರು, ಬಿ ಜೆ ಪಿಯಲ್ಲಿ ವಿಧಾನಸಭೆ ಟಿಕೆಟ್ ಸಿಗಲಿಲ್ಲ, ಡಿ ಸಿ ಎಂ ಆಗಿದ್ರು ಕೂಡ, ಅಂದರೆ ಹಿಂದೆ ಡಿ ಸಿ ಎಂ ಆಗಿರೋರು ಸಿಕ್ಕಿರಲಿಲ್ಲ, ಬೇಸರದಿಂದ ಬಂಡಾಯವಾದ ಹೊಗೆಯನ್ನು ಅಂದರೆ ಬಂಡಾಯವನ್ನು ಸಾರಿ ಕಾಂಗ್ರೆಸ್ಗೆ ಬಂದು ಅತಿ ಹೆಚ್ಚು ಮತಗಳಿಂದ ಗೆದ್ದವರು ಲಕ್ಷ್ಮಣ ಸವದಿ ಕೂಡ ಈ ಬಾರಿ ಕಾಂಗ್ರೆಸ್ನ ಗೆಲುವಿನಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆದ್ದವರು. ಆದರೆ ಅವರ ಮಗ ಚಿದಾನಂದ್ ಸವದಿ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಅನ್ನೋ ಚರ್ಚೆ ನಡೀತಿತ್ತು. ಬಟ್ ಏನೇ ಇದ್ರು ಕೂಡ ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ ಇವರೆಲ್ಲರೂ ಒಟ್ಟಾಗಿ, ರಾಜುಕಾಗೆ ಒಟ್ಟಾಗಿ ನಿಂತ್ಕೊಂಡು ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಡೆಲ್ಲಿಗೆ ವಿಮಾನ ಹತ್ತಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಜೊತೆಗೆ ರಾಜುಕಾಗೆ ಅವರು ಬಹಿರಂಗವಾಗಿ ಸವಾಲು ಹಾಕಿರೋದು ಅಣ್ಣಾ ಸಾಹೇಬ್ ಜೊಲ್ಲೆ ಹಳ್ಳಿಗಳಿಗೆ ಬಂದು ವಿಸಿಟ್ ಮಾಡಿಲ್ಲ, ಸುಮ್ಮನೆ ಗೆದ್ದು ಎಂ ಪಿ ಆಗಿ ಸಂಸತ್ತಲ್ಲೂ ಏನೋ ಮಾತಾಡಲಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇವೆಲ್ಲವೂ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು, ನೀವು ಚಿಕ್ಕೋಡಿ ಕ್ಷೇತ್ರದ ಮತದಾರ ಆಗಿದ್ದಲ್ಲಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿನ ರಾಹುಲ್ ಗಾಂಧಿನ, ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.